ಪಾವಗಡ ಪಟ್ಟಣದ 17ನೇ ವಾರ್ಡ್ನಲ್ಲಿರುವ ನಗರಕ್ಕೆ ಹೃದಯ ಭಾಗದಂತಿರುವ ಈ ಪ್ರದೇಶದಲ್ಲಿ ಹೆಚ್ಚು ಜನ ಕೂಲಿ ಕಾರ್ಮಿಕರೇ ಬದುಕುತ್ತಿದ್ದಾರೆ. ಆದರೆ ಇವರಿಗೆ ಇಲ್ಲಿಯವರೆಗೆ ಯಾವುದೇ ಸೌಲಭ್ಯ ಸಿಗದೆ ವಂಚನೆಗೆ ಒಳಗಾಗಿದ್ದಾರೆ. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಅತಿ ಹೆಚ್ಚು ಕೂಲಿ ನೌಕರರ ಕುಟುಂಬ ಸದಸ್ಯರುಗಳೇ ವಾಸಿಸಿರುವ ಈ ಪ್ರದೇಶ ಇದಾಗಿದೆ. ಈಗಾಗಲೇ ಪ್ರದೇಶವನ್ನು ಸ್ಲಮ್ ಎಂಬುದಾಗಿ ಪುರಸಭೆ ಘೋಷಣೆ ಮಾಡಿದೆ. ಆದರೆ ಈ ಪ್ರದೇಶದ ನಿವಾಸಿಗಳಿಗೆ ಸೌಲಭ್ಯ ಕೊಡುವಲ್ಲಿ ವಿಫಲವಾಗಿದೆ ಎಂಬುದು ಇಲ್ಲಿನ ಸಾರ್ವಜನಿಕರ ಆರೋಪವಾಗಿದೆ. ಚರಂಡಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಈ ಕಡೆ ಎಲ್ಲ ನೋಡಿ, ಆ ಕಡೆ ಎಲ್ಲ ಹಂದಿಗಳ ಕಾಟ. ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಹಂದಿಗಳು ಹೇಳ್ಕೊಂಡು ಹೋಗ್ತಾವಂತೆ ಇಲ್ಲಿ ಹೊರಗಡೆ ಬಂದ್ರೆ ಮಕ್ಕಳನ್ನ. ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ತಾವು ಪುರಸಭಾ ಮುಖ್ಯಾಧಿಕಾರಿಗಳಿಗೂ ಮತ್ತು ಈ ಭಾಗದಲ್ಲಿ ಗೆದ್ದಿರ್ತಕ್ಕಂಥ ಇಮ್ರಾನ್ ಅವ್ರಿಗೂ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಏನಾದರೂ ನಿಯತ್ತಾಗಿ ಏನಾದರೂ ಕೆಲಸ ಮಾಡಬೇಕಾಗಿದ್ರೆ ಇಂಥ ಭಾಗದಲ್ಲಿ ಮಾಡಿ, ಯಾಕಂದರೆ ನಿಮ್ಮನ್ನು ನಂಬಿಕೊಂಡು ಅವರು ಓಟ್ ಹಾಕಿದ್ದಾರೆ, ನನ್ನನ್ನು ಸೋಲಿಸಿ ನಿಮ್ಗೆ ಓಟ್ ಹಾಕಿದ್ದಾರೆ. ಅದು ನಿಮ್ಮ ಗಮನಕ್ಕಿರಲಿ ಇಮ್ರಾನ್, ಈಗ ನನ್ನ ಸೋಲಿಸಿ ನಿಮಗೆ ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ದಳವನ್ನು ಸೋಲಿಸಿ. ಹಾಗಾಗಿ ಈ ಭಾಗದ ಜನಕ್ಕೆ ನೀವು ಏನು ನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಾನು ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದೇ ತರ ಚರಂಡಿಗಳ ವ್ಯವಸ್ಥೆ ಇದ್ರೆ ನಾವು ಎಲ್ಲ ಮಹಿಳೆಯರ ಜೊತೆ ಬಂದು ಮುನ್ಸಿಪಾಲಿಟಿಗೆ ಮುತ್ತಿಗೆಯನ್ನು ಹಾಕುವಂತ ಒಂದು ಕೆಲಸವನ್ನು ಮಾಡಕ್ಕೆ ನಾವು ತಯಾರಾಗ್ತಾ ಇದ್ದೇವೆ. ಹಾಗಾಗಿ ತಾವುಗಳು ಎಚ್ಚೆತ್ತುಕೊಂಡು ಈ ಭಾಗದ ಚರಂಡಿಗಳ ವ್ಯವಸ್ಥೆಗಳನ್ನು ಬದಲಾವಣೆಸಿ ಒಳ್ಳೆ ಚರಂಡಿಗಳು ಮಾಡಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಕಸ ಶುಚಿತ ಮಾಡಲು ಯಾರು ಕೂಡ ಬರುವುದಿಲ್ಲ. ಸರಿಯಾದ ರಸ್ತೆಗಳು ಕೂಡ ಇಲ್ಲ. ಕುಡಿಯುವ ನೀರಿನ ಪೈಪ್ಗಳಲ್ಲಿ ಕೊಳಚೆ ನೀರು ಮಿಶ್ರಿತಗೊಳ್ಳುತ್ತಿದ್ದರೂ ಯಾವ ಅಧಿಕಾರಿಗಳೇ ಆಗಲಿ ಈ ಭಾಗದ ಪುರಸಭೆ ಸದಸ್ಯರಾಗಲಿ ಕೂಡ ಬಂದು ನೋಡ್ತಾ ಇಲ್ಲ. ಹೀಗನ್ನೋದು ಇಲ್ಲಿನ ನಿವಾಸಿಗಳ ಅಳಲು. ಮತ್ತೊಂದೆಡೆ ಚರಂಡಿಯೂ ಇಲ್ಲದೆ ನೀರು ನಿಂತು ಬೃಹತ್ ಆಕಾರದ ಗುಂಡಿಗಳಾಗಿ ಮಾರ್ಪಟ್ಟಿವೆ. ಇತ್ತೀಚೆಗೆ ತಾನೇ ಆ ಗುಣಿಯಲ್ಲಿ ಚಿಕ್ಕ ಬಾಲಕ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇಂತಹ ಹಲವು ಘಟನೆಗಳು ಸಂಭವಿಸಿದರೂ ಕೂಡ ಇದುವರೆಗೂ ಯಾರು ಇತ್ತ ಗಮನ ಹರಿಸಿಲ್ಲ. ಪಾವಗಡ ನಗರದ 17ನೇ ವಾರ್ಡು ಇದು, ನಗರ ಅಂತ ಬರುತ್ತೆ. ಇಲ್ಲಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಇವತ್ತು ನೋಡಿ, ಈ ಮಗು, ಈ ಚಿಕ್ಕ ಮಗು ಆಟ ಆಡಕ್ಕೆ ಹೋಗಿ ಆ ಚರಂಡಿಯಲ್ಲಿ ಬಿದ್ದಿದೆ. ಚಿಕ್ಕ ಮಕ್ಕಳು ಹೋದರೆ ಮುಳುಗೋಗ್ತಾರೆ. ಈ ಅಧಿಕಾರಿಗಳನ್ನು ಅವರು ಏನು ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ನೀವು ಇರೋ ಅಂಥ ಚರಂಡಿಗಳನ್ನೇ ಹೊಡೆದು ಮತ್ತೆ ಹೊಸ ಚರಂಡಿಗಳು ಮಾಡೋಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ? ರಸ್ತೆ ಮೇಲೆ ರಸ್ತೆ ಹಾಕ್ತಾ ಇದ್ದೀರಾ? ರಸ್ತೆ ಕಡೆ ರಸ್ತೆ ಹಾಕ್ತಾ ಇಲ್ಲ ನೀವು, ಚರಂಡಿ ಇಲ್ದೇ ಇರೋ ಕಡೆ ಚರಂಡಿಗಳು ಹಾಕ್ತಾ ಇಲ್ಲ ನೀವು. ತಕ್ಷಣವೇ ಪುರಸಭೆ ಅಧಿಕಾರಿಗಳು ಹಾಗೂ ಈ ಭಾಗದ ಪುರಸಭೆ ಸದಸ್ಯರು ಬಂದು ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕು, ಇಲ್ಲವಾದರೆ ಪುರಸಭೆಗೆ ಮುತ್ತಿಗೆ ಹಾಕಬೇಕಾಗುತ್ತದೆ, ಹೀಗೆಂದು ಎಚ್ಚರಿಕೆ ನೀಡಿದ್ರು. ರಾಜಕೀಯ ವ್ಯಕ್ತಿಗಳು ಚುನಾವಣೆ ಬಂದಾಗ ಮಾತ್ರ ಇಲ್ಲ ಸಲ್ಲದ ಆಶ್ವಾಸನೆಗಳನ್ನು ನೀಡುತ್ತಾರೆ. ಈ ವೇಳೆ ಸ್ಥಳೀಯ ಮಹಿಳೆಯರಾದ ಗಾಯತ್ರಿ, ಲಕ್ಷ್ಮೀದೇವಿ, ರೇಣುಕ, ಮಂಜುಳಾ, ಅಲವೇಲಮ್ಮ ಮತ್ತಿತರರು ಹಾಜರಿದ್ದರು. ನೋಡ್ಕೊಂಡು ಹೊರಟೋಗ್ತಾರೆ ಸರ್. ಇದೇನು ಚರಂಡಿಯಲ್ಲಿ ಬಿದ್ದು ಹುಡುಗ ಮನೆ ಎಲ್ಲ ಗಾಯ ಆಗೈತೆ ಸರ್. ಹಾಸ್ಪಿಟಲ್ಗೆ ಹೋದ್ರೆ 2000 ಹಂಗಾಗುತ್ತೆ. ಅವ್ರು ಬರ್ತಾರೆ ನೋಡ್ತಾರೆ ಹೊರಟೋಗ್ತಿದ್ದಾರೆ ಸರ್. ಯಾರು ಬರಲ್ಲ, ನೋಡ್ತಾರೆ ಹೊರಟೋಗ್ತಾರೆ ಅಷ್ಟೇ ಸರ್. ಸೊಳ್ಳೆ ಜಾಸ್ತಿ ಇದಾವೆ ಸರ್, ಹಂದಿಗಳು ಅವೆಲ್ಲ ಜಾಸ್ತಿ ಇದಾವೆ ಈ ಕಡೆ. ಹದಿನೇಳು ಕಾದು ಇಲ್ಲ ಸರ್. ಮುನ್ಸಿಪಾಲಿಟಿ ಅಲ್ಲಿ ವಾಲ್ ಕ್ಲೀನ್ ಜಾಸ್ ಕೊಡ್ರಾರು ಮಾ ಬಾಗ್ಲೇ. ಅದೇನು ಇದು ಬ್ಲೀಚಿಂಗ್ ಪೌಡರ್ ಅದು ಕೂಡ ಚೆಲ್ರು. ಏಮನೇದು ಕ್ಲೀನ್ ಚೇಯಂತೆ ಮಾಕ ಅಸಲ್ ವಾಲ್ ಏಮುಂದನೆ ಚೇಯಲ್ಲಮ್ಮ ಅಂತಾರೆ. ಇట్లుంటే ವಾಲ್ ಕೂಡ ಆಡಸ್ತಾರಾನ ರೋ ಅಂತ ಐತೆ ಕ್ಲೀನ್ ಜಾಸ್ ಇಂತಂತ ಎಂತ ಕ್ಲೀನ್ ಜಾಸ್ ವಾಲ್ ಗಂಗ ಸೈಟ್ ಲ ಗಲಾಟ ನೀಲ್ ಆಟಕ್ಕೆ ಕಿಡಗೊಡ್ದು ಇಂಟ್ಲ ಮುಂದ್ರ ಹಿಂಗ ಎట్ల ಪೋಲಮ್ಮ ನೀಲ್ ಚೆಪ್ಪಂಡೆ ಕಾಲಕ ಇಬ್ರೇ ಗ್ಯಾಪ್ ರಾದ್ ನೋಟ್ ಕೋಸರ್ ಕದಾ ಓಟ್ಲ ಅದೇ ಗೆಪ್ತಾನೆ ಅಪ್ಪುಡ ಊಟ ಮನಸಲ್ಲಿ ಉಂಡಗನ್ ಗಾನಸ್ತದೆ ಅಲ್ಲಿ ಗ್ಯಾಪ್ ಮಚ್ಚಿದೆ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.